आफ्टर अ लॉन्ग टाइम नानु फ्राइडे उप्पिन दीप हच्ची मनेली पूजे मार्तिरुवंतद्दु सो नंगंतू मनसिगे तुम्बाने खुशी आगिदीनि एंड मॉर्निंग इंद कूड तुम्बाने आक्टिव आगिदीनि एंड ईग टाइम एष्टु गोत्त ऑलमोस्ट 8 ओ'क्लॉक आगिदे सो इष्टोत्तिगे नन्न ब्रेकफास्ट एल्लानू मुगिसिदीनि एंड नानु स्वल्प डयेट अल्लि इरोद्रिंद सो नन्न डयेट फुड कूड नानु रेडी माड्कोंडु हागे हस्बेंड अंड लड्डुगू कूड नानु टिफिन अन्न मुगिसि इवत्तु फुल आफ् आक्टिव आगि इदीनि एंड इवत्तु साकष्टु माहितिगळोंदिगे ई ओंदु वीडियोदल्लि निम्म जोते शेर् माड्कोतीनि हागे आफ्टर अ लॉन्ग टाइम नंगे हेगे अनिस्तिदे ಉಪ್ಪಿನ ದೀಪ ಹಾಗೆ ನಾನು ನನ್ನ ಈ ಒಂದು ಬ್ಲಾಗಲ್ಲಿ ಹೇಳಿದ್ದೆ ಉಪ್ಪಿನ ದೀಪದ ರೂಪವನ್ನು ಚೇಂಜ್ ಮಾಡ್ತೀನಿ ಅಂತ ಸೊ ರೂಪ ಅಂತ ಅಂದರೆ ಅದು ಬೇರೆ ಥರನೇ ಅಲ್ಲ ಸಣ್ಣ ಬದಲಾವಣೆ ಉಪ್ಪಿನ ದೀಪ ಹಚ್ಚುವ ಒಂದು ವಿಧದಲ್ಲಿ ಅಂತ ಅಷ್ಟೇ ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ಏನು ಹೇಗೆ ಅಂತ ಅಲ್ಲ ಅಂತ ಸೊ ಅದಕ್ಕೆ ಮುಂಚೆ ಈ ಒಂದು ವಿಡಿಯೋನ ಫುಲ್ ಆಗಿ ನೋಡಿ 1 ಮಿನಿಟ್ ಕೂಡ ಸ್ಕಿಪ್ ಮಾಡಿಬಿಡಿ ಆ್ಯಂಡ್ ಇಷ್ಟ ಆದರೆ ಡ್ಯೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲಕ್ಕನ್ನು ಒಂದ್ಸಲ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ನೀವು ಭಾಗ್ಯ ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ ಲೆಟ್ಸ್ ಗೆಟ್ ಇಟ್ ಇವತ್ತು ಪೂಜೆ ಅಂತೂ ಮಾಡಿದ್ದೀನಿ ಸೊ ಪೂಜೆ ಮಾಡಿದ್ದೀನಿ ಅಂದರೆ ಪ್ರತಿ ಶುಕ್ರವಾರ ಪೂಜೆ ಮಾಡ್ತೀನಿ ಬಟ್ ನನ್ನ ಒಂದು ವಿಡಿಯೋದಲ್ಲಿ ಅಥವಾ ನನ್ನ ಒಂದು ಚಾನಲ್ನಲ್ಲಿ ನನ್ನ ದೊಡ್ಡ ಅಂಶ ಹಾಗೆ ನನ್ನ ಒಂದು ದೊಡ್ಡ ಬ್ಯಾಕ್ ಬೋನ್ ಆ್ಯಂಡ್ ನನ್ನಿಂದ ಸಾಕಷ್ಟು ಜನ ಫಾಲೋ ಮಾಡಿ ಇದನ್ನು ಕಲಿತಾರೆ ಅಂದರೆ ಅದು ಉಪ್ಪಿನ ದೀಪದ ವಿಚಾರವಾಗಿ ಅಂತಲೇ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಸೊ ಇದ್ರ ಬಗ್ಗೆ ಕೂಡ ನಾನು ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡ್ತೀನಿ ಸೊ ಅದಕ್ಕೂ ಮುಂಚೆ ಈ ಒಂದು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಇವತ್ತಿನ ಪೂಜೆ ಹೇಗಿತ್ತು ಆ್ಯಂಡ್ ಉಪ್ಪಿನ ದೀಪ ಹೇಗಿತ್ತು ಅಂತ ಹೋಗಿ ನೋಡ್ಕೊಂಬನಿ ಆ್ಯಂಡ್ ಅದಾದಮೇಲೆ ಅದರ ರಿಲೇಟೆಡ್ ಆಗಿ ಏನು ಅಂತ ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ಲೆಟ್ಸ್ ಗೋ ಎಸ್ ಶುಕ್ರವಾರ ನಾನು ಬೆಳಗ್ಗೆ ಎಲ್ಲರೂ ಗೊತ್ತಿರೋ ಹಾಗೆ ಬೇಗನೆ ಎದ್ದು ಪೂಜೆನ ಮುಗಿಸ್ತೇನೆ ಆ್ಯಂಡ್ ಅವತ್ತೊಂದು ದಿನ ನನಗೆ ಆ ದಿನ ಹೇಗಿತ್ತು ಅಂದರೆ ತುಂಬಾ ಶುಭ ಶುಕ್ರವಾರ ಅಂತ ನಾನು ಕಮ್ಯುನಿಟಿ ಟ್ಯಾಬಲ್ಲು ಕೂಡ ಹಾಕಿದ್ದೆ ಬಟ್ ಅದು ಆ ಶುಕ್ರವಾರ ಈ ಒಂದು ವಿಡಿಯೋ ಎಲ್ಲ ಮುಗಿಸಿ ಆದಮೇಲೆ ನನಗೆ ಬಂದಂತಹ ನ್ಯೂಸ್ ಈ ಒಂದು ವಿಡಿಯೋನ ಇಷ್ಟು ಲೇಟಾಗಿ ಪೋಸ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ ನನಗೆ ಎಷ್ಟರ ಮಟ್ಟಿಗೆ ನಾನು ಈ ಒಂದು ವಿಡಿಯೋನ ಎಷ್ಟು ಚೆನ್ನಾಗಿ ವಿಡಿಯೋ ಎಡಿಟ್ ಮಾಡಿ ಕೊಡಬಲ್ಲೆ ಅಂತ ಕೊಟ್ಟಿದ್ದೀನಿ ಅಂತ ನಿಜವಾಗ್ಲೂ ನನಗೆ ಆ ಕಾನ್ಷಿಯಸ್ ಕೂಡ ಇಲ್ಲ ಬಟ್ ನಮ್ಮ ಒಂದು ವರ್ಕ್ ಹಾಗೆ ನಮ್ಮ ಒಂದು ದಿನಗಳು ನಮ್ಮ ಒಂದು ಏನು ಹೇಳ್ತಾರೆ ನಮ್ಮ ಒಂದು ಜೀವನದ ಚಕ್ರ ಕಾಲ ಆಗಿರ್ಬೋದು ಅದು ನಡೀತಾ ಇರಬೇಕಲ್ವಾ ಸೊ ಹಾಗಾಗಿ ನಾನು ಕೂಡ ವರ್ಕ್ ಮೂಡಲ್ಲಿ ಬಂದು ಈ ಒಂದು ವಿಡಿಯೋನ ಎಷ್ಟು ಮಟ್ಟಿಗೆ ನನ್ನ ಕೈಯಲ್ಲಿ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಈ ಒಂದು ವಿಡಿಯೋನ ಎಡಿಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಎಸ್ ಬಟ್ ಯಾ ಶುಕ್ರವಾರ ನಾನು 29th ಅಂದರೆ 29th ತಾರೀಕು ಕೂಡ ನಾನು ಶುಕ್ರವಾರ ಪ್ರತಿ ಶುಕ್ರವಾರ ಹೇಗೆ ಪೂಜೆ ಮಾಡ್ತೀನೋ 4 ಗಂಟೆಗೆ ಎದ್ದು ಸೊ ಅದೇ ರೀತಿ ಎಲ್ಲ ಕೆಲಸಗಳನ್ನು ಮುಗಿಸಿ ನಾನಿಲ್ಲಿ ಹೊಸದಾಗಿ ಉಪ್ಪಿನ ದೀಪವನ್ನು ನಾನು ಅಖಂಡ ದೀಪವನ್ನು ಚೇಂಜನ್ನು ಮಾಡಿದ್ದೀನಿ ಸೊ ಚೇಂಜ್ ಮಾಡೋದಕ್ಕೆ ಮುಖ್ಯ ಕಾರಣ ನಾನು ಮುಂದೆ ತಿಳಿಸಿದ್ದೀನಿ ಖಂಡಿತವಾಗ್ಲೂ ಸ್ಕಿಪ್ ಮಾಡಿದೆ ನೋಡಿ ಸೊ ಹಾಗಾಗಿ ನಾನು ಈ ಒಂದು ಅಖಂಡ ದೀಪವನ್ನು ಈ ರೀತಿ ಚೇಂಜ್ ಮಾಡಿದ್ದೀನಿ ಸೊ ನೀವು ಕುಬೇರ ದೀಪದಲ್ಲಾದರೂ ಬೇಕಾದರೂ ಹಚ್ಬೋದು ದೀಪನ ಅಥವಾ ಈ ರೀತಿ ಮಣ್ಣಿನ ದೀಪದಲ್ಲಿ ಬೇಕಾದರೂ ಹಚ್ಬೋದು ಬಟ್ ನಾನು ಶುರು ಮಾಡಿದ್ದು ಉಪ್ಪಿನ ದೀಪ ಬಂದು ಮಣ್ಣಿನ ದೀಪದಲ್ಲೇ ಸೊ ಇದು ಯಾವುದೇ ರೀತಿ ಡಿಫ್ರೆನ್ಸಿಯೇಷನ್ ಆಗಿರ್ಬೋದು ಅಥವಾ ಬೇರೆ ರೀತಿ ಕೆಡುಕಿಗಾಗಿರ್ಬೋದು ಅಥವಾ ನಷ್ಟಗಳಿಗಾಗಿರ್ಬೋದು ಯಾವುದೇ ರೀತಿ ಏನು ತೊಂದರೆ ಆಗೋದಿಲ್ಲ ಇಂಥದ್ದೇ ದೀಪದಲ್ಲಿ ಹಚ್ಚಬೇಕು ಅಂತೇನಿಲ್ಲ ಆರಾಮಾಗಿ ನೀವು ಧಾರಾಳವಾಗಿ ನಿಮ್ಗೆ ಅನುಕೂಲ ತಕ್ಕಂತೆ ನೀವು ದೀಪವನ್ನು ಹಚ್ಬೋದು ಸೊ ಹಾಗಾಗಿ ನಾನು ಕೂಡ ಈ ಬಾರಿ ಅಖಂಡ ದೀಪವನ್ನು ಚೇಂಜ್ ಮಾಡಿ ಉಪ್ಪಿನ ದೀಪವನ್ನು ಹಚ್ತಾ ಇದ್ದೀನಿ ಸೊ ಅದ್ರ ಜೊತೆಗೆ ನನ್ನ ಯಜಮಾನರನ್ನು ಕೂಡ ನೀವು ಫ್ರೇಮಲ್ಲಿ ನೋಡ್ತಾ ಇದ್ದೀರಾ ಸೊ ಯಾಕೆ ಅಂತ ಅಂದರೆ ಹೇಳ್ರಿ ನಾವು ಈ ಬಾರಿ ಶುಕ್ರವಾರದೊಂದು ಮಾವಿನಕಾಯಿ ಎಲೆನ ನಾವು ಕಳಶಕ್ಕೆ ಇಡೋಣ ಅಂತ ಹೇಳಿ ಅಂದ್ಕೊಂಡೆ ಸೊ ಅದನ್ನು ತರೋದಕ್ಕೆ ನಮ್ಮ ಯಜಮಾನರು ನನಗೆ ತುಂಬಾ ಸಹಾಯ ಮಾಡಿ ಬೆಳಗಿನ ಜಾವ ನನ್ನ ಜೊತೆಗೆ ಎದ್ದು ಮನೇಲಿ ಕೆಲಸ ಎಲ್ಲ ಹಂಚ್ಕೊಂಡು ಕೆಲಸನ ಮುಗಿಸ್ಕೊಂಡು ನನಗೆ ಮಾವಿನಕಾಯಿ ಎಲೆ ಕೂಡ ತಂದುಕೊಟ್ರು ಸೊ ಹಾಗಾಗಿ ನಿಮಗೆ ಫ್ರೇಮಲ್ಲಿ ಅವರು ಕಾಣಿಸ್ತಿರ್ಬೋದು ಸೊ ನನ್ನ ಜೊತೆಗೆ ಆ ದಿನ ಕೂಡ ಅವರು ಕಂಪ್ಲೀಟಾಗಿ ಬೆಳಗಿನ ಜಾವನೇ ಎದ್ದಿದ್ದರು ಸೊ ನನಗಿನ್ನೂ ತುಂಬಾ ಖುಷಿ ತಂದುಕೊಟ್ಟಿತ್ತು ಆ ದಿನ ಸೊ ತುಂಬ ಖುಷಿಯಿಂದ ಅಂತಲೇ ಹೇಳ್ಬೋದು ನಾನು ಆ ಡೇ ಪೂರ್ತಿ ಎಷ್ಟು ಸಂತೋಷವಾಗಿದ್ದೆ ಅಂತಂದರೆ ನನಗೆ ಅದನ್ನು ಯಾವ ರೀತಿ ಅಂತಂದರೆ ನನ್ನ ವಾಯ್ಸ್ ಓವರಲ್ಲೇ ನೀವು ಅದನ್ನು ಫೈಂಡ್ ಔಟ್ ಮಾಡ್ಬೋದು ಸೊ ಈ ರೀತಿ ನಾನು ವಾಯ್ಸ್ ಓವರ್ನ ಯಾವಾಗಲೂ ಕೊಡೋದಿಲ್ಲ ಸೊ ತುಂಬ ಒಂದು ಜೋಶಿಂದ ಹಾಗೆ ವಿಡಿಯೋ ರಿಲೇಟೆಡ್ ತಕ್ಕಂತೆ ನನ್ನ ಒಂದು ವಾಯ್ಸ್ ನಿಮಗೆ ಖಂಡಿತವಾಗ್ಲೂ ರೀಚ್ ಆಗುತ್ತೆ ಅಂತಲೇ ನಾನು ಅಂದ್ಕೊಂಡೆ ಬಟ್ ಅನ್ಫಾರ್ಚುನೇಟ್ಲಿ
ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಯಾ, ಫೈನಲಿ ನೋಡಿ ನನ್ನ ಒಂದು ಅಖಂಡ ದೀಪ ಹಾಗೆ ಉಪ್ಪಿನ ದೀಪ ಯಾವ ರೀತಿ ಈ ಬಾರಿ ಅಲಂಕಾರ ನಾನು ಮಾಡಿದ್ದೀನಿ ಅಂತ. ಸೊ ಮೊದಲನೇದಾಗಿ ದೇವರಿಗೆ ನಮಸ್ಕಾರ ಮಾಡಿ ನಮ್ಮ ಸಕಲ ಸಂಕಷ್ಟಗಳು ದೇವರ ಹತ್ರ ಹೇಳಿಕೊಂಡು ಉಪ್ಪಿನ ದೀಪವನ್ನು ನಾನು ದೇವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಾದ ನಂತರ ನಾನು ದೀಪ ಹಚ್ಚಿ, ಅಂದರೆ ಈ ಬಾರಿಯೂ ಸಹ ನಾನು 5 ದೀಪ, ಅಂದರೆ ಶುಕ್ರವಾರದಂದು ಮಾತ್ರ ನಾನು 5 ದೀಪ ಹಚ್ಚುವಂಥದ್ದು. ಸೊ ಯಾಕಂದರೆ ನಾನು ಹೇಳಿದ್ದೀನಿ 3 ದೀಪ ಹಚ್ಚಬಾರ್ದು ದೇವರ ಮನೆಯಲ್ಲಿ. ಸೊ ಕಾಮಾಕ್ಷಿ ದೀಪ ಹಚ್ಚೋರಿದ್ರೆ ಹಚ್ಬೋದು, ಇಲ್ಲ ಅಂದರೆ 5 ದೀಪಗಳನ್ನಾದರೂ ನೀವು ಹಚ್ಚಲೇಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನೀಗ 5 ದೀಪನ ಹಚ್ಚಿ ಹಾಗೆ ಹೊಸಲಿಗೂ ಕೂಡ ಆ ದೀಪನ ಹಚ್ತಾ ಇದ್ದೀನಿ. ಸೊ ಫೈನಲಿ ಪೂಜೆ ಎಲ್ಲನೂ ಮಾಡಿದ್ದೀನಿ. ಕಡ್ಡಿ ಹಚ್ಚಿ ಮಂಗಳಾರತಿಯನ್ನು ಮಾಡಿ ಲಕ್ಷ್ಮೀ ಅಷ್ಟೋತ್ತರವನ್ನು ಓದಿ ನನ್ನ ಈ ಬಾರಿಯ ಶುಕ್ರವಾರದ ಪೂಜೆಯನ್ನು ಮುಗಿಸಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೇಗೆ ಅನಿಸ್ತು ಅಂತ ನೀವು ಕಮೆಂಟ್ ಮಾಡಬೇಕು, ಓಕೆನಾ? ಸೊ ಯಾ, ಉಪ್ಪಿನ ದೀಪ ನೋಡಿದ್ರಲ್ವಾ ಏನು ಅಂತ ಹೇಳಿ. ಮುಖ್ಯವಾದ ಆ್ಯಂಡ್ ತುಂಬಾ ಬಲವಾದ ಕಾರಣ ಏನು ನಾನು ಉಪ್ಪಿನ ದೀಪನ ಚೇಂಜ್ ಮಾಡೋದಕ್ಕೆ ಅಂದರೆ, ನಮ್ಮ ಒಂದು ಪುಟ್ಟ ಪುಟಾಣಿ ದೇವರ ಮನೆಯಲ್ಲಿ ತುಂಬಾ ಜಾಗ ಸ್ಪೀಶಿಯಸ್ ಮತ್ತು ಚಿಕ್ಕದಾಗಿರೋದ್ರಿಂದ ನಾನು ಅಖಂಡ ದೀಪ ಅಂದರೆ ಉಪ್ಪನ್ನ ನಾವು ಏನು ಹಾಕಿ ಇಡ್ತೀವಲ್ಲ ಆ ಒಂದು ಅಖಂಡ ದೀಪನ ಇಡೋದಕ್ಕೆ ಸ್ವಲ್ಪ ಏನಂತಾರೆ ಸ್ವಲ್ಪ ಜಾಗ ಚಿಕ್ಕದಾಗಿತ್ತು. ಸೊ ಹಾಗಾಗಿ ನಾನು ಅಖಂಡ ದೀಪವನ್ನು ಮಾತ್ರ ಮೊದಲು ನಾನು ಏನು ಯೂಸ್ ಮಾಡ್ತಾ ಇದ್ದೆ ಈ ದೀಪ. ಸೊ ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಈ ರೀತಿ ನಾನು ಉಪ್ಪು ಹಾಕಿಡುವಂತಹ ದೀಪನ ಮಾತ್ರ ಚೇಂಜ್ ಮಾಡಿದ್ದೀನಿ, ಮತ್ತು ಇನ್ನು ಯಾವುದನ್ನು ನಾನು ಚೇಂಜ್ ಮಾಡಿಲ್ಲ. ಸೊ ನೀವು ನೋಡಿರ್ಬೋದು ಹೇಗೆ ನಾನು ಈ ಬಾರಿ ಕೂಡ ಅಲಂಕಾರ ಮಾಡಿದ್ದೀನಿ ಅಂತ. ಆ್ಯಂಡ್ ಆಫ್ಟರ್ ಎ ಲಾಂಗ್ ಟೈಮ್ ನಾನು ಮೊದಲೇ ಹೇಳ್ದಂಗೆ ತುಂಬಾ ಆ್ಯಕ್ಟಿವ್ ಆಗಿ ನಾನು 4 o'clock ಎದ್ದು ಆ ಒಂದು ಡಿವೋಟಿ ಲೈಕ್ ನಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ನನಗೆ ಆದಂಗೆ ನನ್ನ ಉಪ್ಪಿನ ದೀಪ ಹಚ್ಚಿ ಫಾಲೋ ಮಾಡ್ತಿರೋರು ಕೂಡ ಅವ್ರ ಮನೇಲಿ ಎಷ್ಟು ಶ್ರದ್ಧಾ ಭಕ್ತಿಯಾಗಿ ಪೂಜೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟೆಲ್ಲ ಮಾತಾಡೋದಕ್ಕೆ ಕಾರಣ ಆಗ್ತಿರೋದು. ಸೊ ಯಾರು ಅವರು ಅಂತ ಹೇಳ್ತೀನಿ, ಈಗ ಹೋಗಿ ಅವ್ರು ಹೇಗೆ ಪೂಜೆ ಮಾಡಿದ್ದಾರೆ ಅವ್ರ ಮನೇಲಿ ಉಪ್ಪಿನ ದೀಪದ ವಿಚಾರವಾಗಿ ನನ್ನ ಒಂದು ವಿಡಿಯೋ ನೋಡಿ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಈಗ ಹೋಗಿ ನೋಡ್ಕೊಂಬನ್ನಿ. Thank you.
ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿ ಎಷ್ಟು ನೀಟನ್ ಕ್ಲೀನಾಗಿ ಮಾಡಿದ್ದಾರೆ ಅಂತ. ಸೊ ಇದೆಲ್ಲವೂ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಇರಬೇಕಾದಂತಹ ಶ್ರದ್ಧಾ ಭಕ್ತಿ, ಶ್ರದ್ಧಾ ಭಕ್ತಿ, ಶ್ರದ್ಧಾ ಭಕ್ತಿ. ಸೊ ನಾನು ಪ್ರತಿಯೊಂದು ವಿಡಿಯೋ ಅದರಲ್ಲೂ ಎಸ್ಪೆಷಲಿ ಫ್ರೈಡೆ ಬ್ಲಾಗಲ್ಲಂತೂ ನಾನು ಕಂಪಲ್ಸರಿ ಮೆನ್ಷನ್ ಮಾಡ್ದಂಗೆ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಆದಷ್ಟು ಬ್ರಾಹ್ಮಿ ಮುಹೂರ್ತದ ಒಳಗಡೆ ದೇವ್ರ ಪೂಜೆನ ಮುಗಿಸ್ಬೇಕು. ಆ್ಯಂಡ್ ಹೆಚ್ಚಾಗಿ 9 ಗಂಟೆ ಒಳಗಡೆ, ಅಂದರೆ ರಾಹುಕಾಲ ಬರೋದಕ್ಕಿಂತ ಮುಂಚೆ ನಾವು ಮನೆಯಲ್ಲಿ ಶುಕ್ರವಾರ ಎಸ್ಪೆಷಲಿ ಖಂಡಿತವಾಗ್ಲೂ ಪೂಜೆ ಮಾಡಲೇಬೇಕು. ಸೊ ಇದೊಂದು ದೊಡ್ಡ ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಂಡ್ ಈಗ ಉಪ್ಪಿನ ದೀಪ ಹಚ್ಚಿದ್ದು ಯಾರು ಗೊತ್ತಾ? ನನ್ನ ಫ್ರೆಂಡ್. ಸೊ ಇವರು ಚೈತ್ರ ಅಂತ ಇವರು. ಸೊ ಇವರು ಬಂದುಬಿಟ್ಟು ನನ್ನ ಕಾಲೇಜ್ ಫ್ರೆಂಡ್ಸ್. ಸೊ ನಾವು ಫಸ್ಟ್ ಪಿಯುಯಿಂದ ಡಿಗ್ರಿವರೆಗೂ ನಾವು ಒಟ್ಟಾಗಿ ಓದಿದ್ದು. ಸೊ ರೀಸೆಂಟಾಗಿ ನಾನು ಒಂದು ವೀಡಿಯೋಸ್ ಎಲ್ಲನೂ ನೋಡಿ ತುಂಬಾ ಖುಷಿಪಟ್ಟು ನನಗೆ ಕಾಲ್ ಮಾಡಿ ಹೇಗೆ ಏನು ಅಂತ ಎಲ್ಲ ತಿಳಿ, ಯಾಕಂದರೆ ಸಮಸ್ಯೆ ಇಲ್ದಿದ್ದ ಮನೆಗಳೇ ಇಲ್ಲ ಅಲ್ವಾ. ಸೊ ಯಾರ ಮನೆ ದೋಸೆನೂ ತೂತಾಗದೇ ಇಲ್ದಿದ್ದ ದೋಸೆನೇ ಇಲ್ಲ ಅಂತಾರಲ್ವ. ಸೊ ಎಲ್ಲರ ಮನೇಲೂ ದೋಸೆ ತೂತೆ ಅನ್ನೋ ಹಾಗೆ ಎಲ್ಲರ ಮನೇಲೂ ಅಟ್ಲೀಸ್ಟ್ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೂ ಇದ್ದೇ ಇರುತ್ತೆ. ಸೊ ಅದೆಲ್ಲಕ್ಕೂ ನಾವು ಮನುಷ್ಯ ಹತ್ರ ಶೇರ್ ಮಾಡ್ಕೊಳ್ಬೋದು, ದೇವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಸೊ ಯಾವತ್ತಾದರೂ ಒಂದಿನನಾದರೂ ನಮ್ಮ ಒಂದು ಭಕ್ತಿ ದೇವರಿಗೆ ತಲುಪಿ ಆ ಒಂದು ವರ ನಮಗೆ ಖಂಡಿತವಾಗ್ಲೂ ಸಿಕ್ಕೇ ಅಂತ ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಸೊ ದೇವರ ಆಶೀರ್ವಾದ ಸಿಗಬೇಕು ಅಂದರೆ ನಾವು ಡೈಲಿ ದೀಪ ಹಚ್ಚಿ ಕಡ್ಡಿ ಹಚ್ಚಿ ಬೇಡ್ಕೊಂಡು ಬಿಟ್ರೆ ಆಗ್ಬಿಡುತ್ತಾ? ಸೊ ಎಲ್ರಿಗೂ ಆ ಥರನೇ ಮಾಡೋ ಹಾಗಿದ್ರೆ ಈಗ ಈ ಕ್ಷಣಕ್ಕೆ ಎಲ್ಲರೂ ನೆಮ್ಮದಿಯಾಗಿ ಆರಾಮಾಗಿರ್ತಾ ಇದ್ರು ಅಲ್ವಾ. ಸೊ ಹಾಗಾಗಿನೇ ದೇವ್ರ ವಿಚಾರ ಅಂತ ಬಂದರೆ ಅದರದೇ ಆದಂತಹ ವ್ರತ, ಅದರದೇ ಆದಂತಹ ಪೂಜಾ ಪುನಸ್ಕಾರ, ಅದರದೇ ಆದಂತಹ ಒಂದು ಭಕ್ತಿ ಮಾರ್ಗ ಎಲ್ಲವೂ ಇದೆ. ಸೊ ಅದೆಲ್ಲವೂ ಫಾಲೋ ಮಾಡೋದ್ರಿಂದ ಮಾತ್ರ ನಾವು ದೇವರ ಮೊರೆ ಹೋಗೋದಕ್ಕೆ ಆ್ಯಂಡ್ ದೇವರ ಆಶೀರ್ವಾದ ಪಡೆಯೋದಕ್ಕೆ ಸಾಧ್ಯ. ಇವತ್ತಿನ ಉಪ್ಪಿನ ದೀಪದ ರಿಲೇಟೆಡ್ ವಿಚಾರವಾಗಿ ನಮ್ಮ ಮನೆಯಲ್ಲಾಗಿರ್ಬೋದು, ನನ್ನ ಫ್ರೆಂಡ್ ಮನೆಯಲ್ಲಿ ಆಗಿರೋದು, ಹೇಗೆ ಪೂಜೆ ಮಾಡಿದ್ದೀವಿ ಅಂತ ತೋರಿಸಿದ್ವಿ. ಆ್ಯಂಡ್ ಮತ್ತಷ್ಟು ಸಾಕಷ್ಟು ಜನಕ್ಕೆ ದೀಪ ಹಚ್ಚದಾ ಹಚ್ಚದಾ ಬತ್ತಿ ಉರಿದೋಗುತ್ತೆ ದೀಪದಲ್ಲೇ ಅಂತ ನನಗೆ ಕಮೆಂಟನ್ನು ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ನಾವು ಯೂಶ್ವಲಿ ಉಪ್ಪಿನ ದೀಪ ಹಚ್ಬೇಕಾದ್ರೆ ಈ ರೀತಿ ಜೋಡಿ ಬತ್ತಿಯನ್ನು ತೊಗೊಳ್ತೀವಿ. ಸೊ ಒಂದೊಂದು ಬತ್ತಿಗಳು ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ ಒಂದೊಂದು ಬತ್ತಿಗಳು ತುಂಬ ತಿನ್ನಾಗಿರುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿದರೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಸೊ ಈಗ ನಾನು ತೊಗೊಂಡಿರೋದು ಇದು ತುಂಬಾ ಸ್ಟ್ರಾಂಗ್ ಇದೆ. ಸೊ ಇದೆಲ್ಲ ಪೂಜಾ ಸಾಮಾನು ಅಂಗಡಿಲೇ ಸಿಗುವಂಥದ್ದು, ಆನೆಸ್ಟ್ ಪ್ರಾವಿಷನ್ ಸ್ಟೋರಲ್ಲೂ ಸಿಗುತ್ತೆ. ಸೊ ಇದು ಎಲ್ರಿಗೂ ಗೊತ್ತಿರುವಂಥದ್ದೇ. ಆ್ಯಂಡ್ ಈಗ ಇದೆಯಲ್ಲ ಇದನ್ನು ಸೊ ಸೈಟಾಗಿ ತೊಗೊಂಡು ಈ ರೀತಿ ಟ್ವಿಸ್ಟ್ ಮಾಡಿ ಜಸ್ ಏನಿದೆ ಸೊ ಇದು ಈಕ್ವಲ್ ಆಗಿರಬೇಕು. ಸೊ ಇದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಬ್ಯಾಲೆನ್ಸ್ ತಪ್ಪಿ ಒಂದು ದೀಪ ಬೇಗನೆ ಉಳಿದು ಆಗ ಒಂದು ದೀಪ ಹಿಂದೆ ಉಳಿದು ಹೆಚ್ಚು ಕಮ್ಮಿ ಆಗಿ ದೀಪದಲ್ಲಿ ಹೆಚ್ಚಾಗಿ ದೀಪ ಬತ್ತಿ ಉಳ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಮೆಥಡ್ ಸಾಕಷ್ಟು ಜನ ಕೇಳ್ತಾ ಇದ್ರು ಮಂಡೆ ಉಪ್ಪಿನ ದೀಪ ಹಚ್ಬೋದಾ ಅಂತ. ಸೊ ಈಗ ಸೋಮವಾರ ಅಂತಂದರೆ ಶಿವನ ವಾರ, ಮಂಗಳವಾರ ಅಂತಂದರೆ ಸುಬ್ರಹ್ಮಣ್ಯನ ವಾರ, ಬುಧವಾರ ಅಂದರೆ ವಿಷ್ಣುವಿನ ಪ್ರಾರ್ಥನೆ ಮಾಡೋದು ಅಂತಾರೆ, ಗುರುವಾರ ಅಂದರೆ ರಾಘವೇಂದ್ರ ಸ್ವಾಮಿ ಹಾಗೆಯೇ ಸಾಯಿಬಾಬಾನನ್ನು ಆರಾಧನೆ ಮಾಡೋದು ಅಂತಾರೆ, ಶುಕ್ರವಾರ ಮಹಾಲಕ್ಷ್ಮಿ ವಾರ, ಶನಿವಾರ ಶನಿ ಮಹಾತ್ಮನ ವಾರ, ಭಾನುವಾರ ಸೂರ್ಯದೇವನ ವಾರ. ಸೊ ಹೀಗೆ ಹಲವಾರು ಒಂದು ದಿನಕ್ಕೂ ಅದರದ್ದೇ ಆದಂತಹ ದೇವರುಗಳನ್ನು ನಾವು ಆರಾಧನೆ ಮಾಡ್ತೀವಿ. ಸೊ ಅದೇ ನಿಟ್ಟಿನಲ್ಲಿ ನಾವು ನಮಗೆ ಲಕ್ಷ್ಮಿ ಪ್ರಾಪ್ತಿ ಆಗಬೇಕು ಅಥವಾ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಹೋಗಬೇಕು ಅಥವಾ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳು ದೂರ ಮಾಡಬೇಕು ಅಂದರೆ ನಾವು ದೇವ್ರ ಮೊರೆ ಹೋಗಬೇಕು. ಸೊ ಹಾಗೆ ನಾವು ಪ್ರತಿದಿನ ಪೂಜೆ ಮಾಡ್ತೀವಿ ಆ್ಯಂಡ್ ಉಪ್ಪಿನ ದೀಪ ರಿಲೇಟೆಡ್ ಆಗಿ ಬಂದು ನಾವು ಈ ವ್ರತವನ್ನು ಮಾಡಲೇಬೇಕಂದ್ರೆ ನೀವು ಶುಕ್ರವಾರ ಮಾತ್ರ ಮಾಡೋದಕ್ಕೆ ಸಾಧ್ಯ, ಬೇರೆ ದಿನಗಳಲ್ಲಿ ಉಪ್ಪಿನ ದೀಪನ ಹಚ್ಚಬಾರ್ದು. ಸೊ ಇದು ಮಹಾಲಕ್ಷ್ಮಿ ಸ್ವರೂಪ ಆಗಿರೋದ್ರಿಂದ ಶುಕ್ರವಾರ ನಾವು ಲಕ್ಷ್ಮಿಯನ್ನು ಆರಾಧನೆ ಮಾಡೋ ದಿನ ಆಗಿರೋದ್ರಿಂದ ಸೊ ನಾವು ಉಪ್ಪಿನ ದೀಪವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅದರಲ್ಲೂ ಶುಕ್ರವಾರನೇ ಹಚ್ಚಬೇಕು. ಕ್ಲಿಯರ್? ಈಗ ತುಂಬ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ವಿಂಟರ್ ಬರ್ತಾ ಇದೆ. ಸೊ ಪ್ರತಿ ಶುಕ್ರವಾರ ನಾವು ಈ ರೀತಿ ಪೂಜೆ ಮಾಡೇ ಮಾಡ್ತೀವಿ. ಆರೋಗ್ಯದ ಬಗ್ಗೆಯೂ ಕೂಡ ನಾವು ಕಾನ್ಷಿಯಸ್ ಆಗಿರಬೇಕು. ಸೊ ನಾವೇ ಆರೋಗ್ಯವಾಗಿಲ್ಲ ಅಂತಂದರೆ ನಾವು ಈ ವ್ರತಗಳನ್ನೆಲ್ಲ ಮಾಡೋದಕ್ಕೆ ಚಾನ್ಸೇ ಇರೋದಿಲ್ಲ. ಸೊ ಆದಷ್ಟು ನಾವು ಮ್ಯಾಕ್ಸಿಮಮ್ ಎಲ್ಲರೂ ನಾವು 3:30 ಅಬೋ ಇಲ್ಲಾಂದರೆ 4:00 ಅಬೋ ಬಂದು ಖಂಡಿತವಾಗ್ಲೂ ಉಪ್ಪಿನ ದೀಪ ಹಚ್ಚಬೇಕಾದ್ರೆ ನಾವು ಎದೋಳ್ತೀವಲ್ವ. ಸೊ ಆ ಟೈಮಲ್ಲೂ ಕೂಡ ನಾವು ತುಂಬಾ ಕಾನ್ಷಿಯಸ್ ಆಗಿದ್ದು ಕಾಟನ್ ಎಲ್ಲ ನಮ್ಮ ಕಿವಿಲಿ ಇಟ್ಕೊಂಡದ ಆದಮೇಲೆ ನಮ್ಮ ಕೆಲಸಗಳೆಲ್ಲ ಮಾಡಿ ಆದಷ್ಟು ಮನೆಯಲ್ಲಿ ಸಾಕ್ಸನ್ನು ಹಾಕ್ಕೊಳ್ಳಿ ಅಥವಾ ಹೋಮ್ ಫುಟ್ವೇರ್ಸನ್ನು ಹಾಕ್ಕೊಳ್ಳಿ. ಸೊ ಪೂಜೆ ಮಾಡಿದ ದಿನ ಬೇಡ, ಬೇರೆ ಟೈಮಲ್ಲೆಲ್ಲಾನು ನೀವು ಹೋಮ್ ಫುಟ್ವೇರ್ಸನ್ನು ಹಾಕ್ಕೊಳ್ಬೋದು. ಸೊ ಯಾವುದೇ ರೀತಿ ತೊಂದರೆ ಇಲ್ಲ, ಅದು ಮನೆ ಒಳಗಡೆ ಓಡಾಡುವಂಥ ಲೆಕ್ಕ ಆಗುತ್ತೆ. ಬಟ್ ಶುಕ್ರವಾರ ಹಾಕ್ಕೊಂಡ್ಬೇರಿ, ಶುಕ್ರವಾರ ಹಾಕ್ಕೊಂಡ್ಬೇಡಿ, ಯಾಕಂದರೆ ವ್ರತ ಮಾಡೋ ದಿನ ಆಗಿರುತ್ತೆ. ಬಟ್ ಬೇರೆ ಟೈಮಲ್ಲಿ ಆರಾಮಾಗಿರ್ಬೋದು, ಆರಾಮಾಗಿ ಹಾಕ್ಕೊಬೋದು. ಸೊ ಯಾಕಂದರೆ ನಮ್ಮ ಒಂದು ಆರೋಗ್ಯದ ಬಗ್ಗೆಯೂ ಕೂಡ ನಾವು ಕಾನ್ಷಿಯಸ್ ಆಗಿರಬೇಕು. ಸೊ ಹಾಗಾಗಿ ಈ ಒಂದು ಮಾಹಿತಿ ಇದೆಲ್ಲವೂ ಇವತ್ತಿನ ಉಪ್ಪಿನ ದೀಪದ ರಿಲೇಟೆಡ್ ವಿಚಾರವಾಗಿ. ಆದರೆ ಇವತ್ತು ನಾವು ಬೇಗನ ಇದ್ವಿ ಆ್ಯಂಡ್ ನಮ್ಮ ಲಡ್ಡುಗೆ ನಾನು ಆಯಿಲ್ ಎಲ್ಲ ಹಾಕ್ದೇನೆ ಚಪಾತಿ ಮಾಡಿದ್ದೆ. ಅಮ್ಮ ಚಪಾತಿ ಹೇಗಿತ್ತಮ್ಮ? ತುಂಬ ಚೆನ್ನಾಗಿತ್ತು. ಎಸ್. ಆ್ಯಂಡ್ ಇವತ್ತು ನಾವು ದೇವಸ್ಥಾನಕ್ಕೂ ಕೂಡ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ಮೂವಿಗೂ ಕೂಡ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಇವತ್ತು ಭಜರಂಗಿ 2 ಮೂವಿ ರಿಲೀಸ್ ಆಗ್ತಾ ಇದೆ. ಹೋಪ್ ಸೊ ನಾವು ಕೂಡ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಫ್ ಇಟ್ ಈಸ್ ಪಾಸಿಬಲ್, ಕ್ಲೈಮೇಟ್ ಎಲ್ಲ ಚೆನ್ನಾಗಿತ್ತು ಅಂದರೆ ನಾವು ಖಂಡಿತವಾಗ್ಲೂ ನಾಳೆ ಮೂವಿಗೆ ಹೋಗ್ತೀವಿ ಅಲ್ವಮ್ಮ?
ಎಸ್. ಸೊ ಯಾಕೆ ಕ್ಲೈಮೇಟ್ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಇವತ್ತು ಕೂಡ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದಿದ್ದು. ಹೆಚ್ಚಾಗಿ ನಾನು ದೀಪ ಹಚ್ಚಬೇಕು ಅಂತಲೇ ಇದ್ದಿದ್ದು. ಸೊ ದೀಪ ಹಚ್ಚೋದ್ರ ಬಗ್ಗೆ ಹಚ್ಚಿಗೆ ಆ ಒಂದು ದೀಪದ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ತುಂಬಾ ಅಂದರೆ ತುಂಬ ಬ್ಯಾಡ್ ಆಗಿದೆ ಕ್ಲೈಮೇಟ್. ಸೊ ತುಂಬ ಸುಂದರವಾಗಿದೆ, ಚೆನ್ನಾಗಿದೆ, ಬಟ್ ಹೊರಗಡೆ ಹೋಗಬೇಕು ಅನ್ನೋರಿಗೆ ಈ ರೀತಿ ನಮ್ಮಂಥ ಮಕ್ಕಳನ್ನ ಇಟ್ಕೊಂಡಿರೋರು ಹೊರಗಡೆ ಹೋಗಬೇಕು ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಹೆಂಗೆ ಅಂದರೆ ಮಳೆ ಬರ್ತಾನೇ ಇದೆ ಇವತ್ತು, ಆ್ಯಂಡ್ ಕ್ಲೈಮೇಟ್ ಕೂಡ ಅಷ್ಟೇ ತುಂಬಾ ಚಳಿ ಚಳಿಯಾಗಿದೆ. ಆ್ಯಂಡ್ ಚಳಿಗಾಡಿ ಹೊರಗಡೆ ಹೋಗಲಿಕ್ಕೆ ಆಗಲ್ಲ, ಹೊರಗಡೆ ಹೋಗಲಿಕ್ಕೆ ಆಗಲ್ಲ. ಸೊ ಅಷ್ಟು ಚಳಿ ಇದೆ. ಸೊ ಹಾಗಾಗಿ ಮನೇಲೇ ಕಂಪ್ಲೀಟ್ ಪೂಜೆನ ಮುಗಿಸಿದ್ದೀವಿ. ಆ್ಯಂಡ್ ನೈವೇದ್ಯ ವಿಚಾರಕ್ಕೆ ಬರೋದಾದರೆ ನಾನಿವತ್ತು ಏನು ನೈವೇದ್ಯ ಇಟ್ಟಿಲ್ಲ. ಯಾಕೆ ಅಂದರೆ ಹಸ್ಬೆಂಡ್ ತಿನ್ನಲ್ಲ, ಲಡ್ಡು ತಿನ್ನಲ್ಲ. ಸೊ ನೈವೇದ್ಯ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ತಿಂತಾರೆ, ನಾನೇ ತಿನ್ನಬೇಕು. ಸೊ ಅದು ನಾವು ಎಷ್ಟೇ ಮಾಡೋಕ್ಕೋದ್ರೂ ಇಷ್ಟು ಮಾಡಿದ್ರೆ ಇಷ್ಟಾದರೂ ಹಾಗೆ ಆಗುತ್ತೆ. ಸೊ ಹಾಗಾಗಿ ನನ್ನ ನೈವೇದ್ಯವಾಗಿ ನೀವು ಆಲ್ರೆಡಿ ಆಗಲೇ ಪೂಜೆ ನೋಡಿದಂಗೆ ಬನಾನಾ ಇಟ್ಟಿದ್ದೆ, ಅಂದರೆ ಬಾಳೆಹಣ್ಣನ್ನು ಇಟ್ಟಿದ್ದೀರಿ. ಸೊ ಸದ್ಯಕ್ಕೆ ಇವತ್ತಿಗೆ ಸಾಕು ಅಂತ, ಬಿಕಾಸ್ ನಾನು ಕೂಡ ಡಯೆಟಲ್ಲಿ ಇರೋದ್ರಿಂದ ದೇವ್ರಿಗೆ ಈ ಬಾರಿ ಬಾಳೆನ ಮಾತ್ರ ನೈವೇದ್ಯವಾಗಿಟ್ಟಿದ್ದೀನಿ. ಆ್ಯಂಡ್ ಸಾಕಷ್ಟು ಕಲರ್ಫುಲ್ ವೀಡಿಯೋಸ್ ಕೂಡ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಬರುತ್ತಿದೆ. ಆ್ಯಂಡ್ ನನ್ನ ಪರ್ಸ್ನಲ್ ವಿಚಾರವಾಗಲಿಕ್ಕೆ ಕೂಡ ನಾನು ಒಂದಷ್ಟು ಸಾಕಷ್ಟು ಮಾಹಿತಿಗಳನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ. ಸೊ ಕಾಯ್ತಾ ಇರಿ ಅದೆಲ್ಲದಕ್ಕೂ. ಆ್ಯಂಡ್ ಯಾ ಈ ಒಂದು ವೀಡಿಯೋನ ಹೋಪ್ ಸೊ ಈಗ ಕಂಟಿನ್ಯೂ ಮಾಡೋಣ ಅಂತ. ಬಟ್ ತುಂಬ ಮಳೆ ಬರ್ತಿದೆ, ನಮ್ಮದು ಲಂಚ್ ಕೂಡ ಆಗಿದೆ. ಅದರ್ವೈಸ್ ಏನಾದರೂ ರೆಸಿಪಿನಾದರೂ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತಿದ್ದೆ. ಎಸ್, ಸದ್ಯಕ್ಕೆ ಸಾಕಷ್ಟು ಮಾಹಿತಿಗಳ ಜೊತೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಎಲ್ಲರ ಜೊತೆ ಶೇರ್ ಮಾಡಿದ್ದೀನಿ ಅಂತ ನಾ ಭಾವಿಸ್ತೇನೆ. ಆ್ಯಂಡ್ ನಿಮ್ಗೆಲ್ರಿಗೂ ಈ ಒಂದು ಪಾಯಿಂಟ್ಸ್ಗಳು ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ಶುಕ್ರವಾರದ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀವಿ. ಮತ್ತೆ ಸಿಗ್ತೀವಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ. ಸೊ ಅಂಟಿಲ್ ದನ್ ಚೆಕ್ ಕೇರ್, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಆ್ಯಸ್ ಯೂಶುವಲ್ ಡು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಬಂದಲೇ ಬೆಲ್ ಐಕಾನ್ ಒಂದು ಸಲ ಕ್ಲಿಕ್ ಮಾಡಿಸೋದು ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ನೀವು ಬಾಗ್ಲ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ. ಲಾಟ್ಸ್ ಆಫ್ ಲವ್ ಯು ಆಲ್. ಟಾಟಾ, ಟೇಕ್ ಕೇರ್, ಬೈ ಬೈ. ಬೈ ಮೇಡಮ್. ಬೈ ಬೈ.